ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ. ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ. ವಾಕ್ಯ ಓದೋಣ, 126ನೇ ಕೀರ್ತನೆ 5:6 ವಚನ. 126:5-6 126ನೇ ಕೀರ್ತನೆ 5:6 ವಚನ. ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಒತ್ತುಕೊಂಡು ಬರುವನು. ಆಮೇನ್. 126ನೇ ಕೀರ್ತನೆ 5:6 ವಚನದಲ್ಲಿ ಬರೆಯಲ್ಪಟ್ಟಿದೆ, ಅಳುತ್ತಾ ನೀವು ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಒತ್ತುಕೊಂಡು ಬರುವನು ಅಂತ. ಓಕೆ, ಈಗ 126:5-6 ಹೇಳುತ್ತೆ, ಅಳುತ್ತಾ ಬಿತ್ತಿದ್ರೆ ಮುಂದೆ ಹೆಂಗೆ ಕೊಯ್ತೀಯಾ? ಆಡುತ್ತಾ ಕೊಯ್ತೀಯಾ. ದುಃಖಿಸುತ್ತಾ ಇವತ್ತು ನಿನ್ನ ಬೀಜ ತಕ್ಕೊಂಡು ಹೋದರೆ ನಾಳೆ ಬರುವ ದಿನಗಳಲ್ಲಿ ಹರ್ಷಿಸುತ್ತಾ ಸಿವುಡುಗಳನ್ನು ಒತ್ಕೊಂಡು ಬರ್ತೀಯಾ? ಓಕೆ, ದೇವ್ರ ಶೋತ್ರ. ರೈಟ್ ರೈಟ್ ರೈಟ್. ಇದು ಈ ವಾಕ್ಯದ ಅರ್ಥ. ಮಗಿನ ಮಗಳ ಸೋದರ ಸೋದರಿ, ಯೋಹಾನ 11:35 ಒಂದೇ ವಾಕ್ಯ ಇದೆ. ಒಂದೇ ವಾಕ್ಯ ಓದೋದು ಬೇಡ, ಓದೋದು ಬೇಡ. ಅಲ್ಲಿ ಏನಿದೆ ವಾಕ್ಯ? ಯೋಹಾನ 11:35, ಯೇಸಯ್ಯ ಕಣ್ಣೀರು ಬಿಟ್ಟನು, ಯೇಸಯ್ಯ ಕಣ್ಣೀರು ಬಿಟ್ಟನು, ಯೇಸಯ್ಯ ಕಣ್ಣೀರು ಬಿಟ್ಟನು ಅಂತ ವಾಕ್ಯ ಇದೆ. ಅಂದ್ರೆ ಅರ್ಥ, ಯೇಸು ಸ್ವಾಮಿ ಕೂಡ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದನು. ಯೇಸು ಸ್ವಾಮಿ ಕೂಡ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದನು. ಅಂದ್ರೆ ಅರ್ಥ, ಆತನು ಕಣ್ಣೀರಿನಿಂದ ಬಿದ್ದಿದನು, ಆತನ ಕಣ್ಣೀರಿನಿಂದ ಬಿದ್ದಿದನು. ಚೆನ್ನಾಗಿ ಹೇಳ್ರಿ, ಆತನ ಕಣ್ಣೀರಿನಿಂದ ಬಿದ್ದಿದ್ದಕ್ಕೆ ಏನಾಯ್ತು ಗೊತ್ತಾ? 100 ಅಲ್ಲ, 100 ಅಲ್ಲ, 1,000 ಅಲ್ಲ, 10,000 ಅಲ್ಲ, 100,000 ಆತ್ಮಗಳನ್ನ ಸಂಪಾದಿಸಿದಾನೆ. ಆಮೇನ್. ಇದು ಎಂಥ ಪ್ರಾರ್ಥನೆಯಿಂದ ಆದ ಸೇವೆ ಹಿಂದೆ, ಇದು ಎಂಥ ಪ್ರಾರ್ಥನೆಯಿಂದ ಆದ ಸೇವೆ. ಚಪಾಳೆ ತಟ್ಟಿ ದೇವರಿಗೆ. ಮಗನ ಮಗಳ ಸೋದರ ಸೋದರಿ, ಅನ್ನಳಿಗೆ ಮಕ್ಕಳಿಲ್ಲ, ತುಂಬಾ ಸಾರಿ ಕೇಳಿಸ್ಕೊಂಡಿದ್ದೀರಿ. ಅನ್ನಳಿಗೆ ಮಕ್ಕಳಿಲ್ಲ, ಅನ್ನಳಿಗೆ ಸಂತಾನ ಇಲ್ಲ, ಅನ್ನಳಿಗೆ ಸಂತಾನ ಇಲ್ಲ, ಅನ್ನಳು ಬಂಜತನದಲ್ಲಿದ್ದಾಳೆ. ಆಕೆ ಬಂಜತನದಲ್ಲಿ ಇದ್ದಿದ್ದಕ್ಕೆ ಆಕೆ ತಂಗಿ ಆಕೆನ ಬಹಳ ಹೀನವಾಗಿ ಮಾತಾಡಿದ್ದಾಳೆ, ಬಹಳ ಕೇವಲವಾಗಿ ಮಾತಾಡಿದ್ದಾಳೆ, ಮನಸ್ಸಿಗೆ ಗಾಯಾಗಂಗೆ ಮಾತಾಡಿದ್ದಾಳೆ, ಹೃದಯಕ್ಕೆ ನೋವಾಗಂಗೆ ಮಾತಾಡಿದ್ದಾಳೆ. ಬಹಳ ನೋವಾಗಿದೆ ಮನಸ್ಸಿಗೆ, ಬಹಳ ನೋವಾಗಿದೆ ಅನ್ನಳಿಗೆ. ಮಗನ ಮಗಳೇ ಸೋದರ ಸೋದರಿ, ಕೆಲವು ಜನರಿಗೆ ಒಂದು ರೋಗ ಏನಪ್ಪ ಅಂದರೆ, ಇನ್ನೊಬ್ಬರಿಗೆ ನೋವಾಗಂಗೆ ಮಾತಾಡಿಲ್ಲ ಅಂದರೆ ಅವರಿಗೆ ಸಮಾಧಾನನೇ ಆಗಲ್ಲ, ಇನ್ನೊಬ್ಬರಿಗೆ ಚುಚ್ಚಿ ಚುಚ್ಚಿ ಮಾತಾಡಂಗೆ ಮಾತಾಡಿಲ್ಲ ಅಂದರೆ ಅವರಿಗೆ ನಿದ್ರೆನೇ ಬರಲ್ಲ, ಅವರಿಗೆ ಅನ್ನನೇ ಹೋಗಲ್ಲ. ಮಗಿನ ಮಗಳೇ ಸೋದರ ಸೋದರಿ, ಎಷ್ಟೋ ಜನ ಈ ನೋವಾಗಂಗೆ ಮಾತಾಡಿ, ಈ ಚುಚ್ಚಿ ಚುಚ್ಚಿ ಮಾತಾಡಂಗೆ ಮಾತುಗಳನ್ನ ಕೇಳಿ ಕೇಳಿ ಎಷ್ಟೋ ಜನರಿಗೆ ನಿದ್ರೆ ಇಲ್ಲ, ಎಷ್ಟೋ ಜನರು ಈ ನೋವಾಗುವಂಥ ಮಾತುಗಳನ್ನ ಕೇಳಿ, ಚುಚ್ಚು ಮಾತುಗಳನ್ನ ಕೇಳಿ ಅನೇಕರು ಊಟ ಕೂಡ ಕೈಬಿಟ್ಟಿದ್ದಾರೆ. ಎಷ್ಟೋ ಜನರಿಗೆ ಈ ನೋವಾಗುವಂಥ ಮಾತುಗಳನ್ನ ಕೇಳಿ ಕೇಳಿ ದೇವ್ರ ಮಕ್ಕಳೇ ಕೊರಗಿ ಕೊರಗಿ ಎಲುಬು ತೊಗಲಾಗಿದ್ದಾರೆ. ಈ ಚುಚ್ಚು ಮಾತುಗಳನ್ನ ನೋವುಪಡಿಸುವಂಥ ಮಾತುಗಳನ್ನ ಕೇಳಿ ಕೇಳಿ ಚಿಂತೆ ಮಾಡಿ ಮಾಡಿ ಕೆಲವು ಜನ ಸತ್ತೇ ಹೋಗಿದ್ದಾರೆ. ದೇವ್ರ ಶೋತ್ರ. ಕೆಲವರು ಮಾತಾಡುವಂಥ ಚುಚ್ಚು ಮಾತುಗಳನ್ನ ಕೇಳಿ ಕೇಳಿ ಏನಾಗಿದ್ದಾರೆ ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗಿದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರಿಗೆ ಸ್ತೋತ್ರ. ಈಗ ಒಂದು ಮಾತು ಹೇಳ್ತೀನಿ, ಎಷ್ಟೋ ಜನ ಕತ್ತಿ ತಗೊಂಡು ಕೊಲೆ ಮಾಡಿದರೆ ನಾಲಿಗೆ ಎಂಬ ಒಂದು ಕತ್ತಿಯಿಂದ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಗಾಯಪಡಿಸ್ತಾ ಇದ್ದಾರೆ. ಇದು ಒಂದು ರೀತಿ ಕೊಲೆನೇ, ಕೊಲೆಗೆ ಸಮಾನನೇ. ಅದಕ್ಕೆ ದೇವ್ರಿಗೆ ಸ್ತೋತ್ರ. ಬೈಬಲಲ್ಲಿ ನಾವು ನೋಡ್ತೇವೆ, ದೇವ್ರಿಗೆ ಸ್ತೋತ್ರ, ಬೈಬಲಲ್ಲಿ ನಾವು ನೋಡ್ತೇವೆ ಈ ಮೋಶೆ ಅಕ್ಕ ಮೋಶೆನ ಏನು ಮಾಡಿದಾಳೆ, ಬಾಯಿಗೆ ಬಂದಂಗೆ ಮಾತಾಡಿದಾಳೆ, ಚುಚ್ಚಿ ಚುಚ್ಚಿ ಮಾತಾಡಿದಾಳೆ, ಮೋಶೆಗೆ ಹೃದಯಕ್ಕೆ ನೋವಾಗಂಗೆ ಮಾತಾಡಿದಾಳೆ. ದೇವರಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ, ತೊನ್ನು ರೋಗನ ತಂದು ಆಕೆನ ಶಿಕ್ಷಿಸಿದಾನೆ. ಇನ್ನು ಬೈಬಲಲ್ಲಿ ಎಲಿಯ ಸೇವಕನಿಗೆ ಆತನ ತಲೆಯಲ್ಲಿ ಕೂದಲಿಲ್ಲ. ಕೆಲವು ಯವನಸ್ಥ ಹುಡುಗರು ಅವನಿಗೆ, ನೀನು ಬೋಳು ಮಂಡಿಯವನು, ನೀನು ಬೋಳು ಮಂಡಿಯವನು ಅಂದರೆ
ತಲೆ ಕೂದಲಿಲ್ದವನು ನೀನು ಅಂತೇಳಿ ಬಹಳ ನೋವಾಗಿ ಮಾತಾಡಿದರೆ, ಬೇಜಾರಾಗಿ ಮಾತಾಡಿದರೆ, ಮನಸ್ಸಿಗೆ ಗಾಯಾಗಿ ಮಾತಾಡಿದ್ದಾರೆ. ದೇವರ ಅರಡಿಯಲ್ಲಿರುವ ಆ ಅಡವಿಯಲ್ಲಿರುವಂಥ ಕರಡಿಗಳನ್ನ ಕಳಿಸಿ ಆ ಹುಡುಗರನ್ನ ಆ ಕರಡಿಗಳು ಸೀಳಿಬಿಟ್ಟಿದೆ ಅಂದರೆ ಗಮನಿಸಬೇಕು. ಗಮನಿಸ್ರಿ, ಯಾರು ನೋವಾಗಂಗೆ ಮಾತಾಡ್ತಾರೋ ಗಮನಿಸ್ರಿ. ಇವತ್ತು ನೀವು ನಿಮ್ಮ ಬಾಯಿನ ಸರಿ ಮಾಡಿಕೊಂಡ್ರೆ ಒಳ್ಳೆಯದು, ನಿಮ್ಮ ನಾಲಿಗೆನ ಸರಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಾಳೆ ದೇವರು ನಿಮ್ಗೆ ಯಾವ ಶಿಕ್ಷೆ ತರ್ತಾನೋ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ ನಿಮಗೆ, ಹಾಲೆಲೂಯ. ನೀವು ಮಾತಾಡಿದ್ರೆ ಹೆಂಗಿರ್ಬೇಕಂದ್ರೆ, ಕೇಳೋರಿಗೆ ಹಿತ ಅನಿಸ್ಬೇಕ ಹೊರತು ಹಿಂಸೆ ಅನಿಸ್ಬಾರ್ದು. ನೀವು ಮಾತಾಡಿದ್ರೆ ಹೆಂಗಿರ್ಬೇಕಂದ್ರೆ, ಕೇಳೋರಿಗೆ ಗುಂಡಿಗೆಯಲ್ಲಿ ಧೈರ್ಯ ಬರಂಗಿರ್ಬೇಕು, ಕುಗ್ಗಿ ಹೋಗಂಗಿರ್ಬಾರ್ದು. ನೀವು ಮಾತಾಡಿದ್ರೆ ಹೆಂಗಿರ್ಬೇಕಂದ್ರೆ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಹಾಲೆಲೂಯ. ಮನಸ್ಸಿಗೆ ಆದಂಥ ಗಾಯನ ನಿಮ್ಮ ಮಾತುಗಳು ಆ ಮನಸ್ಸಿಗೆ ಆದಂಥ ಗಾಯವನ್ನು ಕಟ್ಟುವಂಥ ಔಷಧಿ ಆಗಬೇಕ ಹೊರತು ಮನಸ್ಸಿಗೆ ಗಾಯ ಮಾಡಂಗಿರಬಾರ್ದು. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಯೇಸು ಹೇಳೇನೆ, ನನ್ನ ಮಾತುಗಳನ್ನು ಕೇಳ್ರಿ, ಕೇಳಿದರೆ ಬದುಕಿ ಬಾಳವರಿ. ಬೈಬಲಲ್ಲಿ ನೋಡ್ರಿ, ಯಾವಾಗಲೂ ಯೇಸಯ್ಯ ಚಿಂತೆ ಮಾಡಬೇಡ್ರಿ, ಭಯಪಡಬೇಡ್ರಿ, ಹೆದರಬೇಡ್ರಿ, ನಾನು ನಿಮ್ಮ ಜೊತೆ ಇದ್ದೇನೆ, ನಾನು ನಿಮ್ಮನ್ನು ಕೈಬಿಡಲ್ಲ, ನಾನು ನಿಮ್ಮನ್ನು ಎಂದಿಗೂ ತೊರೆಯಲ್ಲ. ಯೇಸಯ್ಯ ಕುಗ್ಗಿಹೋಗಂಗೆ ಮಾತಾಡ್ಯಾರ, ಯೇಸಯ್ಯ ಬಲ ಪಡಂಗೆ ಮಾತಾಡಿದಾರ. ಚಪಾಳೆ ತಟ್ಟಿ ದೇವರಿಗೆ, ಹಾಲೆಲೂಯ. ದೇವರಿಗೆ ಸ್ತೋತ್ರ, ಹಾಲೆಲೂಯ. ಮಗಿನ ಮಗಳೇ, ಸೋದು ಸೋದ್ರಿ, ಅನ್ನಳ ಹತ್ರ ವಾಪಸ್ ಬರೋಣ. ಅನ್ನಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಳೆ, ಚುಚ್ಚು ಮಾತು ಕೇಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಳೆ, ನೋವಾಗುವಂಥ ಮಾತುಗಳು ಕೇಳಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಳೆ. ಅಂದರೆ ಅರ್ಥ ಕಣ್ಣೀರಿನಿಂದ ಬಿತ್ತಿದ್ದಾಳೆ, ಕಣ್ಣೀರಿನಿಂದ ಬಿತ್ತಿದ್ದಾಳೆ. ಯಾರು ಕೇವಲವಾಗಿ ಮಾತಾಡಿದರು, ಯಾರು ಚುಚ್ಚು ಮನಸ್ಸಿನ ಗಾಯಾಗ ಮಾತಾಡಿದರು, ಅವರು ಮುಂದೇನೆ ದೇವರ ಅನ್ನಳಿಗೆ ಗಂಡು ಮಗುವನ್ನು ಕೊಟ್ಟು ಅವಮಾನ ಪಡಿಸಿದವರು ಮುಂದೆ ಅನ್ನಳನ ದೇವರು ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಇಜ್ಕಿಯ ರಾಜನಿಗೆ ಮರಣಕರವಾದ ರೋಗ ಬಂದಿದೆ, ಡಾಕ್ಟರ್ ಉಳಿಯಲ್ಲ ಅಂತ ಹೇಳಿದ್ದಾರೆ, ಆಸ್ಪತ್ರೆಗಳು ಉಳಿಯಲ್ಲ ಅಂತ ಹೇಳಿದ್ದಾರೆ, ಪ್ರವಾದಿ ಕೂಡ ಉಳಿಯಲ್ಲ ಅಂತಂದಿದ್ದಾರೆ. ಅಲ್ಲೆಲೂಯ. ಚೆನ್ನಾಗಿಸ್ಕೊಳ್ಳ, ಒಂದೊಂದು ಸಾರಿ ಆಸ್ಪತ್ರೆ ನಮ್ಮನ್ನು ಕೈಬಿಡುತ್ತೆ, ಡಾಕ್ಟ್ರುಗಳು ಕೂಡ ನಮ್ಮನ್ನು ಕೈಬಿಟ್ಬಿಡ್ತಾರೆ, ಆಗಲ್ಲ ಅಂತ. ಅಲ್ಲೆಲೂಯ. ತಿಳ್ಕೊಳ್ರಿ, ದೇವ್ರಿಗೆ ಸ್ತೋತ್ರ. ದೇವರು ಮರೆ ಇಟ್ಟಿದ್ದಾನೆ, ದೇವ್ರು ನಾತ್ಕೊಂಡಿದ್ದಾನೆ. ಅಪ್ಪ ನೀನೇ ನನಗೆ ದಿಕ್ಕಪ್ಪ, ಅಪ್ಪ ನೀನೇ ನನಗೆ ದಿಕ್ಕಪ್ಪ, ಅಪ್ಪ ನೀನೇ ನನಗೆ ಸಹಾಯ ಮಾಡಪ್ಪ ಅಂತ ದೇವ್ರು ನಾತ್ಕೊಂಡಿದ್ದಾನೆ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾನೆ, ಕಣ್ಣೀರಿನಿಂದ ಬಿತ್ತಿದ್ದಾನೆ. ಏನಾಗಿದೆ ಗೊತ್ತಾ? ದೇವರಿಗೆ ಸ್ತೋತ್ರ. ದೇವರು ತಿರುಗಿ ಇಜ್ಕಿಯನನ್ನು ಬದುಕಿಸಿ, ಇಜ್ಕಿಯನನ್ನು ಸ್ವಸ್ಥಪಡಿಸಿ 15 ವರ್ಷ ಆಯಸ್ಸು ಕೊಟ್ಟಿದ್ದಾನೆ. ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ, ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ. ಮಗಿನ ಮಗಳೇ, ಸೋದರ ಸೋದರಿ, ಜಾನ್ ನಾಕ್ಸ್ ಅನ್ನುವಂಥ ಭಕ್ತನು ಆತನ ದೇವ್ರ ಮುಂದೆ ಅಳತಾ ಪ್ರಾರ್ಥನೆ ಮಾಡ್ತಾನೆ, ದೇವ್ರ ಮುಂದೆ ಅಳತಾ ಪ್ರಾರ್ಥನೆ ಮಾಡ್ತಾನೆ. ಏನು ಆತನ ಹೆಸರು? ಜಾನ್ ನಾಕ್ಸ್. ಹೇಳ್ರಿ, ಜಾನ್ ನಾಕ್ಸ್. ಎಲ್ಲ ಹೇಳ್ರಿ, ಜಾನ್ ನಾಕ್ಸ್. ಜಾನ್ ನಾಕ್ಸ್ ಅಳತಾ ಪ್ರಾರ್ಥನೆ ಮಾಡ್ತಾನೆ. ಏನಂತ ಕೇಳ್ರಿ, ಕೇಳ್ರಿ, ದೇವರೇ ನನಗೆ ಸ್ಕಾಟ್ಲ್ಯಾಂಡ್ ದೇಶನ ಕೊಡು, 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 ಇಲ್ಲಾಂದ್ರೆ ನನ್ನ ಸಾಯಿಸ್ಬಿಡು, ಇಲ್ಲಾಂದ್ರೆ ನನ್ನ ಸಾಯಿಸ್ಬಿಡು, ಸ್ಕಾಟ್ಲ್ಯಾಂಡ್ ದೇಶ ರಕ್ಷಣೆಗೆ ಬರಬೇಕಂತ ಕೇಳ್ತಾನೆ. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾನೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾನೆ. ಯಾವ ದೇಶಕ್ಕಾಗಿ? ಸ್ಕಾಟ್ಲ್ಯಾಂಡ್ ದೇಶಕ್ಕಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾನೆ. ಏನಾಯ್ತು ಗೊತ್ತಾ? ಒಂದು ದಿನ ದೇವರ ಆತ್ಮ ಪ್ರಾರ್ಥನೆ ಕೇಳಿ ಆ ದೇಶದಾಗಿರೋ ಎಲ್ಲ ಸಿನಿಮಾ ಟಾಕೀಸ್ಗಳು ಬಂದಾಗಿದೆ, ಬ್ರಾಂದಿ ಶಾಪ್ಗಳು ಬಂದಾಗಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗೋರೆ ಎಲ್ಲ ಕಡಿಮೆ ಆಗಿದ್ದಾರೆ,
ಕಳ್ತನ ದರೋಡೆ ಅತ್ಯಾಚಾರಗಳು ನಿಂತು ಹೋಗಿದೆ. ದೇವ ಆ ದೇಶದಲ್ಲಿ ಲಕ್ಷ 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 ಲಕ್ಷಗಟ್ಟಲೆ ಜನ ದೇವರ ಕಡೆ ತಿರುಗಿದ್ದಾರೆ. ಇದು ಎಂಥ ಪ್ರಾರ್ಥನೆಯಿಂದ ಆದ ಸೇವೆ, ನಿನ್ನ ಪ್ರಾರ್ಥನೆಯಿಂದ ಆದ ಸೇವೆ. ಇದು ಎಂಥ ಪ್ರಾರ್ಥನೆಯಿಂದ ಆದ ಸೇವೆ, ಕಣ್ಣೀರಿನ ಪ್ರಾರ್ಥನೆಯಿಂದ ಆದ ಸೇವೆ. ಆಮೆನ್. ಒಂದು ಸಾರಿ ನಮ್ಮ ಆರಾಧನೆಗೆ ತಂದೆ ಮತ್ತು ಮಗಳು ಬಂದಿದ್ದಾರೆ. ನಮ್ಮ ಕೆಲವು ದಿವಸಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ನಮ್ಮ ಸಭೆಗೆ ತಂದೆ ಮತ್ತು ಮಗಳು ಬಂದಿದ್ದಾರೆ. ಏನು ಸಮಸ್ಯೆ ಅಂದರೆ, ಮಗಳಿಗೇನು ಸಮಸ್ಯೆ ಅಂದರೆ ಜಾಂಡಿಸ್ ಕಾಯಿಲೆ ಬಂದಿದೆ. ಕೈ ಕಾಲುಗಳೆಲ್ಲ ಬಾವು ಬಂದಿದೆ, ಮುಖ ಎಲ್ಲ ಬಾವು ಬಂದಿದೆ, ಕಣ್ಣುಗಳೆಲ್ಲ ಒಳಗೋಗಿದೆ, ಹೊಟ್ಟೆ ಕೂಡ ಬಾವು ಬಂದಿದೆ. ಡಾಕ್ಟ್ರು ಆಗಲ್ಲ, ವಾಪಸ್ ಕರ್ಕೊಂಡು ಹೋಗ್ರಿ ಅಂತೇಳ್ಯಾರಂತೆ. ನೀವು ಮೊದಲೇ ಸ್ಟೇಜಲ್ಲಿದ್ದಾಗ ಬಂದಿದ್ರು ನಾವೇನಾದರೂ ಮಾಡ್ಬೋದಿತ್ತು, ಎರಡನೇ ಸ್ಟೇಜಲ್ಲಿದ್ದಾಗ ಕೂಡ ಬಂದಿದ್ರು ಏನಾದರೂ ಮಾಡ್ಬೋದಿತ್ತು. ಆಲ್ರೆಡಿ ನೀವು ಲಾಸ್ಟ್ ಸ್ಟೇಜಲ್ಲಿ ಬಂದಿರಿ, ನಿಮ್ಮ ಮಗಳು ಉಳಿಯೋಕ್ಕಾಗಲ್ಲ, ಸಾಧ್ಯ ಇಲ್ಲ, ಬೇರೆ ಯಾವುದಾದ್ರೂ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ, ನನ್ನ ಕೈ ಅಂತ ಆಗಲ್ಲಂತ ವಾಪಸ್ ಕಳಿಸ್ಯಾರಂತೆ. ಯಾರು ಆಲಯಕ್ಕೆ ಬರುವಂಥ ನಿಮ್ಮಂಥ ದೇವ್ರ ಮಕ್ಕಳು ಕರುಣೆ ಪಟ್ಟು ಕನಿಕರ ಪಟ್ಟು ಸುವಾರ್ತೆ ಹೇಳಿದರೆ, ಒಂದು ವೇಳೆ ನಮ್ಮ ದೇವ್ರ ಹತ್ರ ಕರ್ಕೊಂಡು ಹೋದ್ರೆ ದೇವ್ರು ನಮ್ಮ ದೇವ್ರು ಸ್ವಸ್ಥಪಡಿಸ್ತಾನಂತ ಸುವಾರ್ತೆ ಹೇಳಿ, ಕರುಣೆ ಪಟ್ಟು ಸುವಾರ್ತೆ ಹೇಳಿ ಆ ತಂದೆ ಮತ್ತು ಮಗಳನ್ನ ಆಲಯಕ್ಕೆ ಕರ್ಕೊಂಬಂದಿದ್ದಾರೆ. ಆಲಯಕ್ಕೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರ, ಆತನ ದೇವ್ರ ವಾಕ್ಯ ಕೇಳಿ, ಅಂದರೆ ಆ ಹುಡುಗಿ ತಂದೆ, ಆ ಜಾಂಡಿಸ್ ಕಾಯಿಲೆ ಬಂದಿರುವಂಥ ಮಗಳ ತಂದೆ ಆಲಯದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾನೆ. ಮುಂದೆ ಮೈಕ್ ತಕ್ಕೊಂಡು ನಮ್ಮ ಮಗಳಿಗಾಗಿ ಪ್ರಾರ್ಥನೆ ಮಾಡ್ರಂತ ಎಲ್ಲರ ಹತ್ರ ಕೇಳ್ಕೊಂಡಿದ್ದಾನೆ. ಅವ್ರ ಪರಿಸ್ಥಿತಿನ ನೋಡಿ ಆಲಯದಲ್ಲಿರುವಂಥ ಎಲ್ಲ ದೇವರ ಮಕ್ಕಳು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾರೆ. ಸೇವಕರ ಮಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾರೆ. ಅಂದರೆ ಅರ್ಥ ಕಣ್ಣೀರಿನಿಂದ ಬಿತ್ತಿದ್ದಾರೆ, ಕಣ್ಣೀರಿನಿಂದ ಬಿತ್ತಿದ್ದಾರೆ. ಅವರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಏನಾಯ್ತು ಗೊತ್ತಾ, ಕೆಲವೇ ವಾರಗಳಲ್ಲಿ ಆಶ್ಚರ್ಯವಾಗಿ ಅವ್ರ ಮಗಳನ್ನು ದೇವರು ಜಾಂಡಿಸ್ ಕಾಯಿಲೆಯಿಂದ ಹೊರಗೆ ತಂದು ಇವತ್ತಿಗೂ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಆಮೇನ್. ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ, ನೀವು ಹೇಳ್ರಿ, ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ, ಕಣ್ಣೀರಿನ ಪ್ರಾರ್ಥನೆಯಿಂದ ಆದ ಮೊದಲ ಕೂತ್ಕೊಂಡು, ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ, ಕಣ್ಣೀರಿನ ಪ್ರಾರ್ಥನೆಯಿಂದ ಆದ ಕೊನೆ ಚೇರ್ ಅಲ್ಲಿ ಕೂತ್ಕೊಂಡು ಹೇಳಿ, ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ. ಯೋಬನು ಬರೆದ ಪುಸ್ತಕ, ಯೋಬ ಬರೆದ ಪುಸ್ತಕ 30:25 ಕಷ್ಟಾನುಭವಿಯನ್ನು ಕಂಡು ಅಳುವವನು ದಿಕ್ಕಿಲ್ಲದವನಿಗೆ ದುಃಖಿಸುವನು ಆಗಿದ್ದೇನಷ್ಟೇ. ಸಾಕು, ದೇವ್ರ ಶೋತ್ರ. ಯೋಬ ಏನೇಳ್ತೀನಿ ಗೊತ್ತಮ್ಮ, ನನ್ನ ಕಣ್ಣಿಗೆ ಯಾರಾದರೂ ಕಷ್ಟ ಆಗಿರೋರು ಕಂಡ್ರೆ ನಾನು ಅಳ್ತೀನಿ, ದುಃಖದಲ್ಲಿರೋರು ಕಂಡ್ರೆ ನಾನೇನು ಮಾಡ್ತೀನಿ, ದುಃಖಿಸ್ತೀನಿ. ಬಾ, ಏನ್ರಿ ಮಾತಿದು? ಯೋಬನಿಗೆ ಎಂಥ ಮನಸ್ಸು ನೋಡ್ರಿ, ಯೋಬನಿಗೆ ಎಂಥ ಹೃದಯ ನೋಡ್ರಿ, ಯೋಬನಿಗೆ ಎಂಥ ಗುಣ ನೋಡ್ರಿ. ಯಾರಾದರೂ ಅವನ ಕಣ್ಣಿಗೆ ಕಷ್ಟದಲ್ಲಿರೋರು ಕಂಡ್ರೆ ಏನು ಮಾಡ್ತಾರೆ ಅಂತ ಯೋಬ ಹೇಳ್ರಮ್ಮ, ಅಳ್ತಾನಂತೆ. ಕಷ್ಟದಲ್ಲಿರೋರನ್ನ ಕಂಡು ಅಳುವವನು, ದುಃಖಿಸೋರನ್ನ ಕಂಡು ನಾನು ದುಃಖಿಸೋನಾಗಿದ್ದೇನೆ. ಒಂದು ನಿಮಿಷ, ಯೋಬ ಯಾರಾದರೂ ಕಷ್ಟದಲ್ಲಿರೋರನ್ನ ಕಂಡು ದುಃಖದಲ್ಲಿರೋರನ್ನ ಕಾಣುವಾಗ ಅವರಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನೆ, ಅವರಿಗಾಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನೆ. ಯೋಬನು ಕಷ್ಟದಲ್ಲಿರೋರಿಗೋಸ್ಕರ, ದುಃಖದಲ್ಲಿರೋರಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಆ ಕಷ್ಟದಲ್ಲಿರೋರನ್ನ ಹೊರಗೆ ತರೋದ, ಆ ಕಷ್ಟದಲ್ಲಿರೋರನ್ನ ಹೊರಗೆ ತರೋದು ಮಾತ್ರ ಅಲ್ಲ, ಅವ್ರನ್ನು ಹೊರಗೆ ತರೋದ್ರ ಜೊತೆಯಲ್ಲಿ ಯೋಬನನ್ನು ಕೂಡ ದೇವರು ಕಷ್ಟದಿಂದ ಹೊರಗೆ ತಂದಿದ್ದಾನೆ. ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ, ಇದು ಎಂಥ ಪ್ರಾರ್ಥನೆಯಿಂದ ಆದ ಅದ್ಭುತ. ಅರಣ್ಯಕಾಂಡ ಬರೆದ ಪುಸ್ತಕ 25:6 ಚೆನ್ನಾಗಿ ಹೇಳ್ರಿ, ಓದೋದು ಬೇಡ. ಅರಣ್ಯಕಾಂಡ 25:6 ಮೋಶೆ ಅಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಸ್ರಾಯೇಲ್ ಮುಖಂಡರಲ್ಲಿ ಕೆಲವರು ಅಳತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೋಶೆ ಅಳತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇಸ್ರಾಯೇಲ್ರ ಕೆಲವು ಮುಖಂಡರು ಅಳತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕೇಳ್ರಿ, ಯಾಕಂದರೆ
ಇಸ್ರಾಯೇಲ್ ಜನರು ಕೆಲವು ಅನೈತಿಕವಾದ ಕಾರ್ಯಗಳನ್ನು ಮಾಡಿ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿ, ಅನೈತಿಕವಾದಂಥ ಪಾಪಗಳನ್ನು ಮಾಡಿ, ದೇವರು ಅವ್ರ ಮಧ್ಯದಲ್ಲಿ ವ್ಯಾಧಿನ ಕಳಿಸಿ 24,000 ಜನ ಮಂದಿ ಸತ್ತೋಗ್ಬಿಡ್ತಾರೆ. ದೇವರು ಇಸ್ರಾಯೇಲ್ ಜನರು ಅನೈತಿಕವಾದ ಕಾರ್ಯಗಳನ್ನು ಮಾಡೋಕ್ಕೆ ದೇವರು ಅವ್ರಿಗೆ ವ್ಯಾಧಿ ಕಳಿಸಿ 24,000 ಜನ ಸತ್ತೋಗ್ತಾರೆ. ಸತ್ತೋದಾಗ ಮೋಶೆಗೆ ಭಾಳ ನೋವಾಗಿ ಅಳತಾ ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ಆ ಜನರಿಗೋಸ್ಕರ ಅಳತಾ ಪ್ರಾರ್ಥನೆ ಮಾಡ್ತಾನೆ, ವ್ಯಾಧಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಅವನ ಜೊತೆ ಕೆಲವು ಮುಖಂಡರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ಅರ್ಥ ಕಣ್ಣೀರಿನಿಂದ ಬಿತ್ತಿದ್ದಾನೆ. ಏನಾಗಿದೆ ಗೊತ್ತಾ, ಅವನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಆಮೇನ್ ಬರಲಿಲ್ಲ. ಅವನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಇಸ್ರಾಯೇಲರಿಗೆ ಉಂಟಾಗಿದ್ದ ವ್ಯಾಧಿನ ದೇವರು ಆತನು ತೊಲಗಿಸ್ತಾ ಇದ್ದಾನೆ. ದೇವರು ತೊಲಗಿಸ್ತಾ ಇದ್ದಾನೆ. ಇಸ್ರಾಯೇಲರಿಗೆ ಬಂದಿದ್ದ ವ್ಯಾಧಿ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಇದು ಹೇಗೆ ಬಿಟ್ಟೋಯ್ತು? ಎರಡನೇ ಅರಸುಗಳು ಬರೆದ ಪುಸ್ತಕ 22:19 ದೇವರು ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದ, ಬಟ್ಟೆಗಳನ್ನು ಅರೆದುಕೊಂಡು ಕಣ್ಣೀರು ಸುರಿಸಿದ್ದರಿಂದ ನಿನ್ನನ್ನು ಲಕ್ಷಿಸಿದೆನು. ದೇವರು ಯೋಶಿಯ ರಾಜನಿಗೆ ಹೇಳ್ತಾನೆ, ಈ ದೇಶದ ಮೇಲೆ ನಾನು ಶಾಪ ಕಳಿಸ್ತೀನಿ, ಈ ಜನರ ಮೇಲೆ ನಾನು ಶಾಪ ಕಳಿಸ್ತೀನಿ, ಈ ಜನರ ಮೇಲೆ ನಾನು ವಿಪತ್ತುಗಳನ್ನ ಕಳಿಸ್ತೀನಿ ಅಂತ ದೇವರು ಆ ದೇಶದ ಮೇಲೆ ಜನರ ಮೇಲೆ ಶಾಪ ವಿಸ್ಮಯ ವಿಪತ್ತುಗಳನ್ನ ಕಳಿಸುವಾಗ ಯೋಶಿಯ ರಾಜ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಯೋಶಿಯ ರಾಜ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಯೋಶಿಯ ರಾಜ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಚೆನ್ನಾಗಿ ಕೇಳ್ರಿ, ಅಂದ್ರೆ ಅರ್ಥ ಏನು? ಕಣ್ಣೀರಿನ ಮೂಲಕ ಬಿತ್ತಿದ್ದಾನೆ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿ. ಏನಿದೆ ಗೊತ್ತಾ, ಯೋಶಿಯ ರಾಜ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಕ್ಕೆ ಆಮೇನ್. ದೇವರು ಆ ದೇಶವನ್ನು ಕಾಪಾಡಿದ್ದಾನೆ, ಆ ಜನರನ್ನ ಕಾಪಾಡಿದ್ದಾನೆ, ವಿಪತ್ತುಗಳು ಬರದಂಗೆ ದೇವರು ತಡೆದಿದ್ದಾನೆ. ಅಷ್ಟೇ ಅಲ್ಲ, ಯೋಶಿಯ ರಾಜನನ್ನು ಕೂಡ ದೇವರು ಲಕ್ಷಿಸಿ ಕಾಪಾಡಿದ್ದಾನೆ. ಇದು ಎಂತ ಪ್ರಾರ್ಥನೆಯಿಂದ ಆದ ಅದ್ಭುತ! ಇದು ಎಂತ ಪ್ರಾರ್ಥನೆಯಿಂದ ಆದ. ಲಾಸ್ಟಿಗೆ ಯೆರೂಸಲೇಮಿನಲ್ಲಿ ಶತ್ರುಗಳ ಆಲಯ ಒಡೆದಾಕಿದ್ದಾರೆ. ಯೆರೂಸಲೇಮಿನಲ್ಲಿ ಶತ್ರುಗಳ ಆಲಯ ಒಡೆದಾಕಿದ್ದಾರೆ. ಈ ವರ್ತಮಾನ ಯಾರಿಗೆ ಗೊತ್ತಾಗಿದೆ? ನೆಹೆಮಿನಿಗೆ ಗೊತ್ತಾಗಿದೆ. ಗೊತ್ತಾದ ಕೂಡಲೇ ಕುಸ್ತು ನೆಲದ ಮೇಲೆ ಬಿದ್ದು ಉಪವಾಸದಿಂದ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವ್ರ ಮುಂದೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವ್ರ ಮುಂದೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವ್ರ ಮುಂದೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಹೇಳಿದೆ ಕಣ್ಣೀರಿನ ಪ್ರಾರ್ಥನೆ ಅಂದ್ರೆ ಏನು? ಕಣ್ಣೀರಿನಿಂದ ಬಿತ್ತುತ್ತಾ ಇದ್ದೀವಿ. ಕಣ್ಣೀರಿನ ಪ್ರಾರ್ಥನೆ ಅಂದ್ರೆ ಏನು? ಕಣ್ಣೀರಿನಿಂದ ಬಿತ್ತುತ್ತಾ ಇದ್ದೀವಿ. ಕಣ್ಣೀರಿನ ಪ್ರಾರ್ಥನೆ ಅಂದ್ರೆ ಏನು? ನೆನ್ಪಿಟ್ಕೋಬೇಕಿದ್ನ. ಆಲಯ ಶತ್ರುಗಳು ಒಡೆದಾಕಿದ್ರಂತ ಕೇಳುವಾಗ ಈ ನೆಹೆಮಿಯನು ಕಣ್ಣೀರು ಬಿಟ್ಟು ಉಪವಾಸದಿಂದ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಕ್ಕೆ ಏನಾಯ್ತು ಗೊತ್ತಾ? ಬಿದ್ದು ಹೋದ ಆಲಯನ ದೇವರು ತಿರುಗಿ ಕಟ್ಟಿದ್ದಾನೆ. ಇದು ಎಂತ ಪ್ರಾರ್ಥನೆಯಿಂದ ಆದ ಅದ್ಭುತ! ಜೋರಾಗಿ ಹೇಳ್ರಮ್ಮ, ಇದು ಎಂತ ಪ್ರಾರ್ಥನೆಯಿಂದ ಆದ ಅದ್ಭುತ! ಕಣ್ಣೀರಿನ ಪ್ರಾರ್ಥನೆಯಿಂದ ಆದ ಅದ್ಭುತ. ಪಾಸ್ಟರ್ ನಮಗೆ ಆಕ್ಸಿಡೆಂಟ್ ಆಗಿ 2 ವರ್ಷ ಆಯ್ತಾ? 3 ವರ್ಷ? 2.5 ವರ್ಷ. ಪಾಸ್ಟರ್ ಮಗ ಆಗಿದ್ದು ನೋಡಿದ್ರೆ 1% ಕೂಡ ನನಗೆ ಧೈರ್ಯ ಇಲ್ಲ, 1% ಕೂಡ ನಿಮಗೆ ಧೈರ್ಯ ಇಲ್ಲ, 1% ಕೂಡ ಯಾರಿಗೂ ಧೈರ್ಯ ಇಲ್ಲ. ಇವ್ರು ಮತ್ತೆ ಎದ್ದು ನಡೀತಾರಂತ ನಿಜ ಹೇಳ್ತೀನಿ. ಪರಿಶುದ್ಧಾತ್ಮ ದೇವರು ಟಕಾನಂಗೆ ಆ ಸಾಕ್ಷಿ ನನ್ನ ತಲೆಗೆ ತಂದಾನ. ಆ ಸಂದರ್ಭದಲ್ಲಿ ಚೆನ್ನಾಗಿ ಧೈರ್ಯ, ನಂಬಿಕೆ ಇಲ್ಲ, ಧೈರ್ಯ ಇಲ್ಲ, ಯಾರಿಗೂ ಧೈರ್ಯ ಇಲ್ಲ. ಆ ಸಂದರ್ಭದಲ್ಲಿ ದೇವ್ರಿಗೆ ಸ್ತೋತ್ರ, ಆಲಯದಲ್ಲಿ ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಿರಿ. ಆಲಯ ನಿಜ ಅಲ್ವಾ? ಆ ದೇವ್ರಿಗೆ ಸ್ತೋತ್ರ, ಆತ್ಮಿಕ ತಾಯಿ ಮಕ್ಕಳಾದ ನೀವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಿರಿ. ಅನೇಕ ಸೇವಕರು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾರೆ. ದೇವ್ರಿಗೆ ಸ್ತೋತ್ರ, ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದೇನೆ.
ಕರ್ನಾಟಕ ಅನೇಕ ವಿಶ್ವಾಸಿಗಳು ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ದಾರೆ. ಸೇವಕರು ಕಣ್ಣೀರಿನ ಮನಮುರಿದವರು ಪ್ರಾರ್ಥನೆ ಮಾಡಿದ್ದಾರೆ. ಅವರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಕ್ಕೆ ಗುಡ್ ಫ್ರೈಡೆ ದಿನ ಮತ್ತೆ ದೇವರು ಎದ್ದು ನಡೆಯುವಂತೆ ಬಲ ಕೊಟ್ಟಿದ್ದಾರೆ. ಇದು ಎಂತ ಪ್ರಾರ್ಥನೆಯಿಂದ ಆದ ಅದ್ಭುತ, ಕಣ್ಣೀರಿನ ಪ್ರಾರ್ಥನೆಯಿಂದ ಆದ ಅದ್ಭುತ. ಇದು ಎಂತ ಪ್ರಾರ್ಥನೆಯಿಂದ ಆದ ಅದ್ಭುತ, ಕಣ್ಣೀರಿನ ಪ್ರಾರ್ಥನೆಯಿಂದ ಆದ ಅದ್ಭುತ. ಈಗ ಒಂದು ಮಾತು ಹೇಳ್ತೀನಿ, ಇಷ್ಟ ಆದ್ರೆ ಆಮೇಲೆ ಹೇಳ್ರಿ. ಭಾಳ ರೀತಿ ಪ್ರಾರ್ಥನೆಗಳಿದೆ. ಈ ಮಾತು ಕೇಳಿ ಇಷ್ಟ ಆದ್ರೆ ಆಮೇಲೆ ಹೇಳ್ರಿ. ಈ ಮಾತು ಕೇಳಿ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಭಾಳ ರೀತಿ ಪ್ರಾರ್ಥನೆಗಳಿದೆ, ಭಾಳ ವಿಧವಾದ ಪ್ರಾರ್ಥನೆಗಳಿದೆ. ಆ ಎಲ್ಲ ಪ್ರಾರ್ಥನೆಗಳಲ್ಲಿ ಅತಿ ಶಕ್ತಿಯುತವಾದ ಪ್ರಾರ್ಥನೆ ಯಾವುದು ಗೊತ್ತಾ? ಕಣ್ಣೀರಿನ ಪ್ರಾರ್ಥನೆ. ಆಮೇನ್. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ದೇವ್ರಿದಾನ? ದೇವ್ರು ನಮ್ಮದಲ್ಲಿದ್ದಾನ? ನಿಜ ಹೇಳ್ತೀನಿ, ದೇವ್ರು ಆಲಯದಲ್ಲಿ ಇದ್ದಾನ? ಸೂಪರ್. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಅನ್ನೋದು ಎಷ್ಟು ಸತ್ಯವೋ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋರ ಜೀವನದಲ್ಲಿ 100 to 100 ರಿಸಲ್ಟ್ ಬರೋದು ಅಷ್ಟೇ ಸತ್ಯ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋರು ಅದ್ಭುತ ಹೊಂದಿಕೊಳ್ಳೋದು 100 to 100 ಸತ್ಯ. ಈ ಕೆಲವು ಜನ, ನಿಮ್ಮಲ್ಲಿ ಕೆಲವರು ಅಥವಾ ಕೆಲವು ಜನ ಬ್ಯಾಂಕ್ಗಳಲ್ಲಿ, ಕಂಪನಿಗಳಲ್ಲಿ, LIC ಅಥವಾ ಕಂಪನಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ತಿಂಗಳ ಇಷ್ಟಂತ ಪೋಸ್ಟ್ ಆಫೀಸ್ಗಳಲ್ಲಿ ತಿಂಗಳ ಇಷ್ಟಂತ ದುಡ್ಡು ಕಟ್ಕೊಂಡು ಹೋಗ್ತೀರಿ. RD, ಹಾಂ ದೇವ್ರ ಶೋತ್ರ, RD ತಿಂಗಳ ಇಷ್ಟು ಅಂತ ಕಟ್ಕೊಂತ ಹೋಗ್ತೀರಿ. ಯಾಕಂದರೆ ನೀವು ಆ ರೀತಿ ತಿಂಗಳ ಕಟ್ಟುವಾಗ ನಿಗದಿತವಾದಂಥ ಸಮಯದಲ್ಲಿ ಒಂದು ದೊಡ್ಡ ಅಮೌಂಟ್ ನೀವು ಹೊಂದ್ಕೊತೀರಿ. ಕರೆಕ್ಟಾ? ಈಗ ಹೇಳ್ತೀನಿ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ನೀನು ದೇವ್ರ ಹತ್ರ ಹೂಡಿಕೆ ಮಾಡ್ಕೊಂಡು ಹೋಗ್ತಾ ಇದೀಯ. ದುಡ್ಡು ಹಾಕಿದಂಗೆ ನೀನು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ನೀನು ದೇವ್ರ ಹತ್ರ ಹೂಡಿಕೆ ಮಾಡ್ತಾ ಇದೀಯ. ಯಾವ ರೀತಿ ತಿಂಗಳ ದುಡ್ಡು ಕಟ್ಟಿದಾಗ ನೀನು ಒಂದಿನ ದೊಡ್ಡ ಅಮೌಂಟ್ ಕೈಗೆ ಸಿಗುತ್ತೋ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಒಂದು ದಿನ ದೇವರ ಹತ್ರ ದೊಡ್ಡ ಪ್ರತಿಫಲ ಹೊಂದ್ಕೊಂತೀಯಾ. ಒಳ್ಳೆ ಪ್ರತಿಫಲ ಹೊಂದ್ಕೊಂತೀವಿ. ಅಳುತ್ತಾ ಬಿತ್ತುತ್ತಾ ಇದೀಯ ಇವತ್ತು. ನೀನು ಅಳುತ್ತಾ ಇದೆಯಾ ಅಂದ್ರೆ ಅರ್ಥ ಬಿತ್ತುತ್ತಾ ಇದೀಯಾ. ದಾವಿದಂತಾನೆ, ನನ್ನ ಅಳು ವ್ಯರ್ಥ ಆಗಲ್ಲ, ನನ್ನ ಅಳು ವ್ಯರ್ಥ ಆಗಲ್ಲ. ಏನು ಅಂತ ಹೇಳ್ತೀನಿ, ಒಂದು ವಚನ ಓದಿಸ್ತೇನೆ. ಕಣ್ಣೀರಿನ ವ್ಯಾಲ್ಯೂ, ಕಣ್ಣೀರಿನ ಪ್ರಾರ್ಥನೆ ವ್ಯಾಲ್ಯೂ ಏನಂತ ಹೇಳ್ತೇನೆ. ಕೀರ್ತನೆ 56:6, ನಾನು ದೇಶ ಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ದೇವರ ಹತ್ರ ಒಂದು ಒಂದು ಮಡಿಕೆ ಥರ ಒಂದು ಪಾತ್ರೆ ಇದೆ. ನೀನೇನು ಆಲಯದಲ್ಲಿ ಕಣ್ಣೀರು ಸುರಿಸ್ತಾ ಇದೀಯ, ನೀನು ಆಲಯದಲ್ಲಿ ಏನು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೀಯ, ನೀನೇನು ಮನೇಲಿದ್ದಾಗ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೀಯ, ಆನೆಗಳೆಲ್ಲ ದೇವರ ಹತ್ರ ಇರುವಂಥ ಆ ಮಡಿಕೆಯಲ್ಲಿ ತುಂಬುತ್ತಾ ಇದೆ. ಕೆಳಗೋದು ಇನ್ನು ಅಲ್ಲಿ, ಇನ್ನು ಕೆಳಗಡೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ. ದೇವರ ಹತ್ರ ಎರಡು ವಸ್ತಿದೆ, ಒಂದು ಇನ್ನೊಂದು ಪುಸ್ತಕ. ಇಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋರ ಹೆಸರುಗಳು ಆತನ ಪುಸ್ತಕದಲ್ಲಿ ಬರೀತಾನೆ. ನನ್ನ ಮಗ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗಳು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಗ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ, ನನ್ನ ಸೇವಕ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ, ಆ ಅಕ್ಕ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ, ಆ ಸಿಸ್ಟರ್ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ, ಆ ಬ್ರದರ್ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಹೆಸರುಗಳನ್ನ ಆತನ ಪುಸ್ತಕದಲ್ಲಿ ಬರೀತಾನೆ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋರ್ನ ದೇವರು ಯಾವತ್ತೂ ಮರೆಯಲ್ಲ.
ಒಂದೊಂದು ಹನಿ ಕೂಡ ನೀನು ಕಣ್ಣೀರು ಸುರಿಸೋದು ಆತನ ಪಾತ್ರೆಯಲ್ಲಿ ಏನಾಗ್ತಾ ಇದೆ? ನೀನು ಸುರಿಸಿದ ಒಂದೊಂದು ಕಣ್ಣೀರು ಕೂಡ ವೇಸ್ಟ್ ಆಗಿಲ್ಲ, ದೇವರ ಹತ್ರ ಇದೆ. ದೇವರ ಹೇಳ್ತಾನೆ, ನಿನ್ನ ಕಣ್ಣೀರು ನಾನು ಒರೆಸ್ತೇನೆ, ನಿನ್ನ ಕಣ್ಣೀರು ನಾನು ಒರೆಸ್ತೇನೆ. ಇವತ್ತು ನೀನು ಅಳ್ತಾ ಇರ್ಬೋದು, ನಾಳೆ ಆಶೀರ್ವದಿಸಲ್ಪಡ್ತಾ ಇದೀಯಾ, ನಾಳೆ ನೀನು ಅಭಿವೃದ್ಧಿ ಹೊಂದುತ್ತಾ ಇದೀಯಾ, ನಾಳೆ ನೀನು ಬೆಳೀತಾ ಇದೀಯಾ, ನಿನ್ನ ಕಣ್ಣೀರು ನೀಗ್ತದೆ. ನಾನು ನಿಮ್ಮನ್ನು ಎಂದಿಗೂ ಕೈಬಿಡಲ್ಲ, ಎಂದಿಗೂ ತೊರೆಯಲ್ಲ. ಇವತ್ತು ಅಳ್ತಾ ಇದೀಯಾ, ನಾಳೆ ಹಾಡುತ್ತಾ. ಇವತ್ತಳುವವರು ನಾಳೆ ಹಾಡುತ್ತಾ ಸಂತೋಷ ಪಡುತ್ತಾ ಉಲ್ಲಾಸ ಪಡುತ್ತಾ ಆನಂದ ಪಡುತ್ತಾ ನಿನ್ನ ಜೀವನನ ನಾನು ಸಾಗಿಸ್ತೇನೆ, ನಿನ್ನ ಕುಟುಂಬನ ನಾನು ಸಾಗಿಸ್ತೇನೆ, ನಿನ್ನ ಮಕ್ಕಳನ್ನ ನಾನು ಸಾಗಿಸ್ತೇನೆ. ದುಃಖ ಹೋಗಿ ಆನಂದ ಬರುವುದು, ದುಃಖ ಹೋಗಿ ಆನಂದ ಬರುವುದು, ದುಃಖ ಹೋಗಿ ಆನಂದ ಬರುವುದು. ದೇವರು ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ದೇವರು ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಪಕ್ಕದೊಳ್ಳ್ರಿ, ಅಳುತ್ತ ಬಿತ್ತುತ್ತಾ ಇದೀಯಾ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಹೇಳ್ರಿ, ದೇವರು ತಾನೇ, ದೇವರು ತಾನೇ ನಿಮ್ಮ ಕಣ್ಣೀರನ್ನೆಲ್ಲ, ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಒರೆಸಿ ಬಿಡುವನು. ಮಂಜು, ನಿನ್ನ ಕಣ್ಣೀರನ್ನೆಲ್ಲ ದೇವರು ಒರೆಸಿ ಬಿಡುವನು. ಅಜಯ್, ನಿನ್ನ ಕಣ್ಣೀರನ್ನೆಲ್ಲ ದೇವರು ಒರೆಸಿ ಬಿಡುವನು. ಮೊದಲೇ ಲೈನ್ ಅಲ್ಲಿ ಕೂತ್ಕೊಂಡವರಿಂದ ಹಿಡಿದು ಕೊನೆ ಲೈನ್ ಅಲ್ಲಿ ಇರೋರೆಲ್ಲರ ಕಣ್ಣೀರನ್ನ ದೇವರ ಒರೆಸಿ ಬಿಡುವನು. ಫಸ್ಟ್ ಲೈನ್ ಅಲ್ಲಿ ಕೂತ್ಕೊಂಡವರಿಂದ ಹಿಡಿದು ಕೊನೆ ಲೈನ್ ಅಲ್ಲಿ ಕೂತ್ಕೊಂಡವರು ಎಲ್ಲರ ಕಣ್ಣೀರು ದೇವರ ಒರೆಸಿ ಬಿಡುವನು. ಪಾಸ್ಟರ್ ಅವರ ಕಣ್ಣೀರು ದೇವರ ಒರೆಸಿ ಬಿಡುವನು. ನನ್ನ ಕಣ್ಣೀರು ದೇವರ ಒರೆಸಿ ಬಿಡುವನು. ಯಾಕೊತ್ತನ್ನ ನಿಮ್ಮ ಮಕ್ಕಳು ಸಣ್ಣ ಮಕ್ಕಳು ಅಳ್ತಾ ಇರ್ತಾರೆ ಅನ್ಕೊಳ್ರಿ, ಹತ್ರ ಅಳ್ಳಿ ಬಿಡ್ರಿ, ಹತ್ರ ಅಳ್ರಿ ಬಿಡ್ರಿ, ಅವ ಹಂಗೆ ಅವು ಹೊಡ್ಕಂತಾವ, ಹಂಗೆ ಸುಮ್ಮನೆ ಇರ್ತೀರಾ? ಏನು ಮಾಡ್ತೀರಿ? ಒರೆಸ್ತೀರಾ? ಹಂಗಂದ್ರೆ ನೀವು ಒಳ್ಳೆ ತಾಯಿ. ಅದು ಯಾವಾಗಲೂ ಬಡಕಂತರ್ತದೆ, ಬಡಕಂದ್ರೆ ಹಂಗೆ ಹಂಗನಲ್ಲ ಒರೆಸ್ತೀರಿ. ನೀವೇ ಅಳುವಾಗ ನಿಮ್ಮ ಮಕ್ಕಳ ಕಣ್ಣೀರು ಒರೆಸಿದ್ರೆ ನಿಮಗಿಂತ ಸೂಪರ್ ತಾಯಿ ಯೇಸು ಸ್ವಾಮಿ. ನೀವೇ ನಿಮ್ಮ ಮಕ್ಕಳನ್ನಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಪರಲೋಕದ ತಂದೆಯಾದ ನಾನು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೇನೆ.